हाय हेलो फ्रेंड्स, वेलकम बैक टू माय चैनल। इवत्तिन वीडियो दली मने नले फ्रूट इंदा ब्लीच याव रीति अंत तोर्ता इदन्न फ्रूट इंदा नावु ब्लीच ना रेडी माड्कोंडु फेस मेले अप्लाई माड्कोबहुदु। नार्मल ब्लीच याव रीति वर्क आगुत्ते अदे रीति इदु कूड वर्क आगुत्ते, यावदे रीति साइड एफेक्ट्स आगोदिल्ल इदरिंदागि। ओके फ्रेंड्स, ई ब्लीच ना यावरीति माडोदु अंत हेळि नोडोण बन्नि। अदक्कू मुंचे नन्न चानल ना होस्तागि नोड्ता इद्रे प्लीज सब्स्क्राइब माड्कोळ्ळि, हागे पक्कदल्ले इरो बेल ऐकान कूड प्रेस माडि। बेल ऐकान प्रेस माडि आल अन्नो आप्षन ना नीवु प्रेस माड्रे नन्न एल्ल नोटिफिकेशन फस्ट निमगे बरुत्ते। ईग ई ब्लीच ना यावरीति माडोदु अंत हेळि नोडोण। इदक्के मेन बेकागिरोदु आपल बेकागुत्ते। नोडि नानु इल्लि आपल ना तगोंडु अदन्न पील आफ् माड्ता इदीनि। नानिल्ली यूज मारती रो इंग्रीडियंट्स एल्ला ब्लीच मारोदक्के तुम्बा हेल्प आगते। आपल कूड़ा अस्टे, निम स्किन ब्लेमिशेस एल्ला नीट आगि रिमूव आगते, स्किन ब्राइटनिंग आगते, ओल्ले ब्लीचिंग एजेंट आगि वर्क आगते। नानिल्ली आफ आपल ना तगोंडु ई रीतियागि चिक चिकदागि कट माड्कोंडु ओंद मिक्सी जारिगे हाकि फैन पेस्ट आगबेकु। नीर हाकबारदु, हागे रुब्कोबेकु। नोडि ई रीतियागि चेन्नागि रुब्कोबेकागुत्ते। नंतर इदन्न ओंद बौलिगे ट्रांसफर माड्कोता इदीनि। ನಂತರ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೋತಾ ಇದೀನಿ। ಕಾರ್ನ್ ಫ್ಲೋರ್ ನೇ ಯೂಸ್ ಮಾಡಬೇಕು। ನಂತರ 1 ಟೀಸ್ಪೂನ್ ಅಷ್ಟು ಜೇನುತುಪ್ಪ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ನಾನು ಇಲ್ಲಿ ಈ ಮೂರು ಪದಾರ್ಥಗಳನ್ನು ಮಾತ್ರ ಯೂಸ್ ಮಾಡ್ತಾ ಇದೀನಿ, ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ। ಜೇನುತುಪ್ಪನ ಯೂಸ್ ಮಾಡಿದೀವಿ, ಕಾರ್ನ್ ಫ್ಲೋರ್ ನ ಯೂಸ್ ಮಾಡಿದೀನಿ। ಸ್ಕಿನ್ ವೈಟನಿಂಗ್ ಗೆ ಇದೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ। ನೋಡಿ ಇದು ನಿಮಗೆ ಬ್ಲೀಚ್ ಕ್ರೀಮ್ ರೆಡಿ ಆಗಿದೆ। ಈಗ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದು। ಫೇಸ್ ಮೇಲೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಫೇಸ್ ನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡಿರಬೇಕು। ನಂತರ ಈ ಕ್ರೀಮ್ ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ। ಈ ಫೇಸ್ ಪ್ಯಾಕ್ ಅಂತನಾದರೂ ಹೇಳಬಹುದು, ಕ್ರೀಮ್ ಅಂತನಾದರೂ ಹೇಳಬಹುದು। ಇದನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಹಾಗೆ ಬಿಟ್ಟು ತಣ್ಣೀರಿನಲ್ಲಿ ವಾಶ್ ಮಾಡಬೇಕಾಗುತ್ತೆ। ಇದು ನೀವು ಬೇಕಿದ್ರೆ ಕಣ್ಣುಗಳ ಮೇಲೆ ಸಹ ಹಾಕೋಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ। ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋ ಕೆಮಿಕಲ್ಸ್ ಬ್ಲೀಚ್ ಗಳನ್ನು ಯೂಸ್ ಮಾಡೋದಕ್ಕಿಂತಲೂ ಈ ರೀತಿಯಾಗಿ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಬ್ಲೀಚ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ, ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ। ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋ ಬ್ಲೀಚ್ ಎಲ್ಲ ತುಂಬಾ ಒಂದು 30 ಪ್ಲಸ್ ಆದಮೇಲೆ ಯೂಸ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ। ಈ ತರ ಮನೆಯಲ್ಲೇ ಮಾಡಿರೋ ಬ್ಲೀಚ್ ನ ಯಾರು ಎಲ್ಲಾ ವಯಸ್ಸಿನವರು ಕೂಡನು ಯೂಸ್ ಮಾಡಬಹುದು, ನಿಮಗೆ ಅದೇ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ। ನೋಡಿ ಈ ರೀತಿಯಾಗಿ ಫೇಸ್ ನೆಕ್ ಎಲ್ಲ ಅಪ್ಲೈ ಮಾಡ್ಕೊಂಡು 20 ನಿಮಿಷ ಹಾಗೆ ಬಿಟ್ಟು ತಣ್ಣೀರಿನಲ್ಲಿ ವಾಶ್ ಮಾಡಬೇಕಾಗುತ್ತೆ। ನಾನು ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ, ಸ್ಕಿನ್ ತುಂಬಾ ಡಲ್ ಆಗಿದೆ, ನೀವು ನೋಡ್ತಾ ಇದ್ದೀರಾ ವಾಶ್ ಮಾಡಿದ ಮೇಲೆ ಎಷ್ಟು ಬ್ರೈಟ್ ಆಗಿ ಯಾವ ರೀತಿ ಬ್ಲೀಚ್ ಆಗಿರುತ್ತೆ ಅಂತ ಹೇಳಿ ನೀವು ಲೈವ್ ರಿಸಲ್ಟ್ ನೋಡಬಹುದು। 20 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ, ನೋಡಿ ಫೇಸ್ ಯಾವ ರೀತಿ ಆಗಿದೆ ಅಂತ ಹೇಳಿ। ನೋಡಿ ಒಳ್ಳೆ ಬ್ಲೀಚ್ ಆಗಿರುತ್ತೆ, ನಿಮಗೆ ನಾರ್ಮಲ್ ಬ್ಲೀಚ್ ನ ಅಪ್ಲೈ ಮಾಡ್ಕೊಂಡಾಗ ಯಾವ ಗ್ಲೋ ಬರುತ್ತೆ, ಯಾವ ವೈಟ್ನಿಂಗ್ ಬರುತ್ತೆ, ಅದೇ ವೈಟ್ನಿಂಗ್ ಇಲ್ಲಿ ಕೂಡ ಬರುತ್ತೆ। ನೋಡಿ ನೀವು ನೋಡ್ತಾ ಇರಬಹುದು, ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಈ ಬ್ಲೀಚ್। ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ। ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಅಲ್ಲಿ ಕೂಡ ಬರ್ದಿಲ್ಸಿ ಹೇಗಿದೆ ಅಂತೇಳಿ। ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ, ಬಾಯ್।